ಬಾಯಿಗೆ ತುಂಡು ಬಟ್ಟೆ ಹಾಕದಿದ್ದರೆ ಇಡೀ ದೇಹಕ್ಕೆಲ್ಲ ಬಟ್ಟೆ ಹೊದಿಸಬೇಕಾದೀತು. ಮಾಸ್ಕ್ ಧರಿಸಿ, ಸ್ಯಾನಿಟೈಸರ್ ಬಳಸಿ, ಸಾಮಾಜಿಕ ಅಂತರ ಕಾಯಿರಿ, ಕೊರೋನಾ ಓಡಿಸಿರಿ. ಇದು ಯುಟಿವಿ ಗದಗ ವಾಹಿನಿಯ ಕಳಕಳಿ. ಕುಮಾರಿ ದಿವ್ಯಾ ಹಾಗೂ ಕುಮಾರಿ ಸಾಕ್ಷಿ ಪಟ್ಟಣ ಶೆಟ್ಟಿ, ಎಸ್, ಇದರಲ್ಲಿ ವಿಶೇಷ ಅಂತ ಹೇಳಿದ್ರೆ ಒಬ್ಬರು ಐದನೇ ಕ್ಲಾಸನ್ನು ಓದ್ತಾರೆ, ಇನ್ನೊಬ್ಬರು ಹತ್ತನೇ ಕ್ಲಾಸನ್ನು ಓದ್ತಾ ಇದ್ದಾರೆ. ಈ ವರ್ಷ ಓದಬೇಕು, ಅವರು ಹತ್ತನೇ ತರಗತಿ ಓದಬೇಕಾಗಿತ್ತು, ಇನ್ನೊಬ್ಬರು ಐದನೇ ತರಗತಿ ಓದಬೇಕಾಗಿತ್ತು. ಈ ಇಬ್ಬರು ಕುಮಾರಿಯರು, ಇಬ್ಬರು ಬಾಲಕಿಯರು, ವಿಶೇಷ ಅಂದರೆ ನೋಡಿ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತ ಹೇಳ್ತಾವ್ರೆ ನಾವು. ಬೆಳೆಯುವ ಸಸಿ ಮೊಳಕೆಯಲ್ಲಿಯೇ ಅಂತ ಹೇಳ್ತೀವಿ. ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತೀವಿ. ವಿದ್ಯಾರ್ಥಿಗಳ ದಶೆಯಲ್ಲಿದ್ದಾಗಲೇ ಈ ಇಬ್ಬರು ವಿದ್ಯಾರ್ಥಿನಿಯರು ತಮಗೆ ತಮ್ಮ ತಂದೆ ತಾಯಿ ಕೊಟ್ಟಂಥ ಪಾಕೆಟ್ ಮನಿ, ಇವರಿಗೆ ಕೊಡ್ತಾ ಇರುವಂಥ ಹಣ ಏನಿದೆ, ಅಮೌಂಟ್ ಏನಿದೆ, ಅದನ್ನು ತೆಗೆದುಕೊಂಡು ಇವರು ಏನು ಕೂಡಿಸಿಟ್ಕೊಂಡಿದ್ದರು. ಆ ದೃಶ್ಯಾವಳಿಗಳನ್ನು ತೋರಿಸ್ಬೇಕು ನಮ್ಮ ಸಿಬ್ಬಂದಿಯವರು. ಆ ದೃಶ್ಯಾವಳಿಗಳನ್ನು ಕೂಡ ನಾವು ಗಮನಿಸಬಹುದು, ಕಾಣ್ತಾ ಇದ್ದೀರಿ. ದಿವ್ಯಾ ಹಾಗೂ ಸಾಕ್ಷಿ ಪಟ್ಟಣ ಶೆಟ್ಟಿಯವರನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಈ ಇಬ್ಬರು ವಿದ್ಯಾರ್ಥಿನಿಯರು ಇವರು ತಂದೆ ತಾಯಿ ಕೊಟ್ಟಂತಹ ಪಾಕೆಟ್ ಮನಿಯನ್ನು ಪ್ರತಿನಿತ್ಯ ಕೂಡಿಟ್ಕೊಂಡು ಬರ್ತಾ ಇರ್ತಾರೆ. ಯು ಟಿ ವಿ ಗದಗ ವಾಹಿನಿ ಆರಂಭಿಸಿರುವಂಥ ಈ ಕಾರ್ಯಕ್ರಮವನ್ನು ತಾವು ಟಿ ವಿ ವಾಹಿನಿ ಮೂಲಕ ನೋಡಿ, ಟಿವಿಯಲ್ಲಿ ನೋಡಿಕೊಂಡು, ಅಪ್ಪ ಪಪ್ಪ ಮಮ್ಮಿ ಮತ್ತು ನಾನು ಯಾಕೆ ಈ ಅಭಿಯಾನಕ್ಕೆ ನಾವು ಕೂಡಿಟ್ಟಂತ ಹಣ ಕೊಡಬಾರ್ದು ಅಂತ ಸ್ವತಃ ಮಕ್ಕಳೇ ತಮ್ಮ ತಂದೆ ತಾಯಿಗಳನ್ನ ಕೇಳ್ತಾರಂತೆ. ಸೊ ಆ ಪೇರೆಂಟ್ಸ್ ಏನಿದ್ದಾರೆ ಅವ್ರು ನಮಗೆ ಕರೆ ಮಾಡಿ ಕರೆಸ್ತಾರಿಲ್ಲ, ನೀವು ಅಭಿಯಾನ ಶುರು ಮಾಡಿದ್ರಿ, ಮಕ್ಕಳು ಅದನ್ನು ನೋಡಿವೆ, ಅವ್ರು ಕೂಡಿಟ್ಟಂತ ಹಣ ಕೊಡಲಿಕ್ಕೆ ಮುಂದಾಗಿವೆ, ರೆಡಿ ಆಗಿದ್ದಾರೆ ನಮ್ಮ ಮಕ್ಕಳಿಬ್ಬರು, ದಿವ್ಯಾ ಮತ್ತು ಸಾಕ್ಷಿ, ನೀವು ಅದನ್ನು ತೆಗೆದುಕೊಂಡು ಹೋಗಿ ಅಂತ ಹೇಳಿದ್ರೆ ತಾವು ಗಮನಿಸ್ತಿದ್ದಾರೆ. ಅವರು ಕೂಡಿಟ್ಟಂಥ ಹಣದ ದೃಶ್ಯಾವಳಿಗಳನ್ನು ಕೂಡ ನಾವು ಸೆರೆ ಹಿಡಿದ್ವಿ. ಅವರಿಗೆ ಪಬ್ಲಿಸಿಟಿ ಪ್ರಚಾರ ಅನ್ನೋದಕ್ಕಿಂತ ಮಕ್ಕಳು ಕೂಡ ಮನಸ್ಸನ್ನು ಮಾಡಿದರೆ ಯಾವ ರೀತಿಯಾಗಿ ಮಾನವೀಯ ಕಾರ್ಯಗಳಿಗೆ ಮನವನ್ನು ಮಿಡಿಯಬಹುದು ಅನ್ನೋದಕ್ಕೆ ಈ ಇಬ್ಬರು ಬಾಲಕಿಯರು ಇಲ್ಲಿ ನಿದರ್ಶನವಾಗ್ತಾರೆ ಅಂತ. 2050 ರೂಪಾಯಿಗಳು ಅವರು ಎಣಿಕೆ ಮಾಡಿರುವಂಥ ಹಣ, ಕೂಡಿಟ್ಟಂಥ ಹಣ 2050 ರೂಪಾಯಿಗಳನ್ನು ಯು ಟಿ ವಿ ಗದಗ ವಾಹಿನಿ ಕೊಡ್ಲಿಕ್ಕೆ ಮುಂದಾದರು. ಆ ಸಂದರ್ಭದಲ್ಲಿ ವಾಹಿನಿ ಹೇಳುತ್ತೆ, ಈ ಹಣ ನಮಗೆ ಬೇಡ, ನಿಮ್ಮ ತಂದೆ ತಾಯಿಗಳಿಂದ ಈ ಹಣಕ್ಕೆ ಏನು ಆಹಾರ ಪದಾರ್ಥ ಬರುತ್ತೋ ಆ ಆಹಾರ ಪದಾರ್ಥವನ್ನು ನೀವು ನಮಗೆ ಕೊಡಬಹುದಂದಾಗ ಹಣದ ಎಣಿಕೆ ಮಾಡ್ತಕ್ಕಂಥ ದೃಶ್ಯಾವಳಿನ ತಾವು ಕಾಣ್ತಾ ಇದ್ದೀರಿ. ಅಕ್ಕ ತಂಗಿ ಇಬ್ಬರು ನಿಜಕ್ಕೂ ಖುಷಿ ಅನ್ಸುತ್ತೆ ನನಗೆ, ಯಾಕೆಂದ್ರೆ ಒಬ್ಬರು ಎಸ್ ಒಬ್ಬರು ಐದನೇ ತರಗತಿಯವರು, ಮತ್ತೊಬ್ಬರು ಹತ್ತನೇ ತರಗತಿ ಓದ್ತಾ ಇದ್ದಾರೆ. ನಿಜಕ್ಕೂ ಖುಷಿ ಅನ್ಸುತ್ತೆ ಇಬ್ಬರು ನೋಡಿದ್ರೆ ಹಣ ಎಣಿಕೆ ಮಾಡ್ತಾ ಇದ್ದಾರೆ, ಅಷ್ಟು ತಂದೆ ತಾಯಿ ಕೊಟ್ಟಂಥ ಹಣವನ್ನು ಅಷ್ಟು ಪ್ರೀತಿಯಿಂದ ಮುಗ್ಧತೆಯಿಂದ ಎಣಿಕೆ ಮಾಡಿ ಇಂಥದ್ದೊಂದು ಒಳ್ಳೆ ಕಾರ್ಯಕ್ಕೆ ಕೊಡೋದಿದೆಯಲ್ವಾ. ಇದಕ್ಕಿಂತ ಮಾನವೀಯತೆ ಇನ್ನೊಂದೇನು ಬೇಕು? ವಾಟ್ ಈಸ್ ಮೀನ್ ಬೈ ಹ್ಯುಮ್ಯಾನಿಟಿ ಅಂತ ಕೇಳಿದರೆ ಅದಕ್ಕೆ ಡೆಫಿನೇಷನ್ ಸಿಗುವಂಥದ್ದು ಇಂಥ ಮಕ್ಕಳಿಂದ, ಇಂಥ ವಿದ್ಯಾರ್ಥಿಗಳಿಂದ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ತಾವು ನೋಡ್ತಾ ಇದ್ದೀರಿ, ಆ ಇಬ್ಬರು ಮುದ್ದಾಗಿರುವಂಥ ವಿದ್ಯಾರ್ಥಿನಿಯರು ತಾವು ಕಾಣ್ತಾ ಇದ್ದೀರಿ. ಅವರಿಬ್ಬರ ಈ ಸಹಕಾರಕ್ಕೆ ನಿಜಕ್ಕೂ ಕೂಡ ಯು ಟಿ ವಿ ಕೂಡ ಒಂದು ಹ್ಯಾಟ್ಸಪ್ಪನ್ನು ನಾವು ಹೇಳಬೇಕಾಗತ್ತೆ. ಯಾಕೆಂದರೆ ಎಸ್ ಎಕ್ಸಾಕ್ಟ್ಲಿ, ಯಾಕೆಂದರೆ ಎಷ್ಟೋ ಜನ ಇವತ್ತು ದೊಡ್ಡ ದೊಡ್ಡವರು ಇವತ್ತು ಈ ಥರದ ಕಾರ್ಯಗಳನ್ನು ಮಾಡ್ತೀವಿ ಅಂದಾಗ ನೂರಾರು ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ. ಆದರೆ ನಿಜಕ್ಕೂ ಕೂಡ ಗ್ರೇಟ್ ಗ್ರೇಟ್ ಅನಿಸುತ್ತೆ, ಖುಷಿ ಅನಿಸುತ್ತೆ ನಮಗೆ. ಹಾಗಿದ್ದರೆ ಸ್ವತಃ ದಿವ್ಯಾ ಹಾಗೂ ಸಾಕ್ಷಿ ಪಟ್ಟಣ ಶೆಟ್ಟಿ ಇಬ್ಬರನ್ನು ಕೂಡ ನಾವು ಮಾತನಾಡಿಸ್ತೀವಿ, ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಫೋನಲ್ಲಿ ಯಾರಿದ್ದೀರಿ, ದಿವ್ಯಾನಾ ಸಾಕ್ಷಿನಾ? ಸಾಕ್ಷಿ. ಸಾಕ್ಷಿ ನಮಸ್ತೆ ಅಪ್ಪ. ನಮಸ್ತೆ, ಹೇಗಿದೆಯಾ ಪುಟ್ಟ? ಚೆನ್ನಾಗಿದ್ದೀವಿ, ನೀವು? ಸೂಪರ್ ಸಾಕ್ಷಿ, ನಿಜಕ್ಕೂ ಕೂಡ ನಮ್ಮ ಒಂದು ಒಳ್ಳೆ ಕೆಲಸಕ್ಕೆ ನೀವು ಸಾಕ್ಷಿಯಾಗಿದ್ದೀರಿ. ಏನನ್ಸುತ್ತೆ ನಿಮಗೆ ಈ ಥರದ ಒಂದು ಕೆಲಸಕ್ಕೆ, ಅಭಿಯಾನಕ್ಕೆ, ಇನ್ನೊಬ್ಬರಿಗೆ ಉಪಹಾರಕ್ಕೆ ಇವತ್ತು ನೀವು ಕೂಡಿಟ್ಟಂಥ ಹಣವನ್ನು ಕೊಟ್ಟಿದ್ದೀರಿ, ಏನನ್ಸುತ್ತೆ ನಿಮಗೆ ಸಾಕ್ಷಿ? ನನಗದು ಮೊದಲಿಂದನೇ ಆಸೆ ಇತ್ತು, ನಮ್ಮ ಪಪ್ಪ ಮಮ್ಮ ಅದಕ್ಕೆ ಖರ್ಚು ಮಾಡಕ್ಕೆ ಕೊಡ್ತಿದ್ರೆ ಅದನ್ನ ಉಳಿಸ್ಕೊಂಡು ನಾನು ಬಡವ ಮಕ್ಕಳಿಗೆ ಯು ಟಿ ವಿ ಮೂಲಕ ನಾನು ಅದನ್ನ ಕೊಡುತ್ತೇನೆ. ಸೂಪರ್ ಸೂಪರ್, ಅಂದ್ರೆ ಮೊದಲಿಂದಲೂ ಕೂಡ ಯಾರಿಗಾದ್ರೂ ಸಹಾಯ ಮಾಡ್ಲಿಕ್ಕೆ ಈ ಹಣವನ್ನ ಕೂಡಿಡ್ತಾ ಇದ್ದೀನಿ ಅನ್ನೋದು ನಿಮ್ ತಲೆಯಲ್ಲಿತ್ತು? ಸೂಪರ್ ಸೂಪರ್ ಸಾಕ್ಷಿ, ಸಾಕ್ಷಿ ಸೂಪರ್. ಎಸ್, ನೀವು ಕೊಟ್ಟಂತ ಹಣ ಇವತ್ತು ಅನೇಕರಿಗೆ ಉಪಹಾರ ರೂಪದಲ್ಲಿ, ಅನ್ನದ ರೂಪದಲ್ಲಿ ತಲುಪ್ತಾ ಇದೆ. ನಿಮ್ಮ ತಂದೆ ತಾಯಿಗಳಿಗೆ ಒಳ್ಳೇದಾಗ್ಲಿ, ನಿಮಗೂ ಕೂಡ ಒಳ್ಳೇದಾಗ್ಲಿ. ಸಾಕ್ಷಿ, ದಿವ್ಯಾ ಇದಾರ ನಿಮ್ಮ ಜೊತೆಗೆ? ದಿವ್ಯಾ ಅವ್ರು ಇದಾರ? ಇಲ್ಲ ಇಲ್ವಾ? ಎಸ್, ನಿಮ್ಮಿಬ್ಬರು ಕೂಡ ಅಕ್ಕ ತಂಗಿ ಇದೇ ರೀತಿ ಇದೇ ಗುಣವನ್ನು ಇಂಥ ಸತ್ಕಾರಕ್ಕೆ ಅಣಿಯಾಗುವುದನ್ನು, ಸಾಕ್ಷಿ ಸಾಕ್ಷಿಯಾಗುವುದನ್ನು ಕೆಲಸ ಮಾಡ್ತಾ ಹೋಗ್ರಿ, ಒಳ್ಳೇದಾಗಲಿ. ಆಲ್ ದ ಬೆಸ್ಟ್, ವಿಶ್ ಯು ಬ್ರೈಟ್ ಫ್ಯೂಚರ್. ಸಾಕ್ಷಿ, ಥ್ಯಾಂಕ್ ಯು ಯು ಟಿ ವಿ ಜೊತೆ ಮಾತಾಡೋದಕ್ಕೆ ಧನ್ಯವಾದ. ಧನ್ಯವಾದ, ಥ್ಯಾಂಕ್ ಯು ಸರ್. ಸೋ ಓಕೆ ಓಕೆ ಅಮ್ಮ ಓಕೆ.
ಎಸ್ ಸಾಕ್ಷಿ ಮಾತನಾಡ್ತಾ ನಿಜಕ್ಕೂ ಖುಷಿ ಆಯ್ತು ನಮಗೆ ಅವರ ಅಪ್ಪ ಮತ್ತೆ ಅಮ್ಮ ಈ ಹಣವನ್ನ ಕೊಡ್ತಿರಬೇಕಾದಂತ ಸಂದರ್ಭದಲ್ಲಿ ಇತರ ಬಡ ಮಕ್ಕಳಿಗೆ ಕೊಡಬೇಕು ಅನ್ನುವಂತದನ್ನ ಅವರು ಇಟ್ಕೊಂಡಿದ್ರಂತೆ ಬಡ ಮಕ್ಕಳ ಅಭ್ಯಾಸಕ್ಕೋ ಅಥವಾ ಮತ್ತೊಂದಕ್ಕೋ ಅನುಕೂಲ ಮಾಡಬೇಕು ಅನ್ನುವಂತ ವಿಚಾರ ಮೊದಲಿಂದಲೂ ಕೂಡ ಇತ್ತಂತೆ ಅದೇ ರೀತಿ ಇವತ್ತು ಈ ತರ ಕಾರ್ಯಕ್ರಮ ಬರ್ತಿರಬೇಕಾದ್ರೆ ಯಾಕೆ ಆ ಹಣವನ್ನ ಈ ಕೊಟ್ರೆ ಇದು ಅನುಕೂಲವಾಗಬಾರದು ಆಗತ್ತಲ್ವಾ ಎಸ್ ಕೊಟ್ ಬಿಡೋಣ ಅಂತ ಇಂತ ಕಾರ್ಯಕ್ಕೆ ಮುಂದಾದರು ಯೂಟ್ಯೂಬ್ ಗೆ ಕರೆ ಮಾಡಿದರು ಮನೆ ಕರೆಸ್ಕೊಂಡ್ರು ಹಣವನ್ನ ಕೊಡ್ಲಿಕ್ಕೆ ಮುಂದಾದಾಗ ಯೂಟ್ಯೂಬ್ ವಾಹಿನಿ ಹೇಳುತ್ತೆ ಇದೇ ಹಣದಲ್ಲಿ ಏನಾದರೂ ಆಹಾರ ಪದಾರ್ಥಗಳನ್ನು ಕೊಟ್ಟು ನಿಮ್ಮ ಮೂಲಕವಾಗಿ ಇವತ್ತಿನ ಉಪಹಾರ ಸೇವೆ ಆಗಲಿ ಅಂದಾಗ ಅದಕ್ಕೂ ಕೂಡ ಆಲ್ ರೈಟ್ ಅಂತಾರೆ ಅವರ ತಂದೆ ತಾಯಿ ಅದೇ ರೀತಿ ನಮಗೆ ಆಹಾರ ಪದಾರ್ಥ ಇವತ್ತು ಅನುಕೂಲವಾಯಿತು ಬಾಯಿಗೆ ತುಂಡು ಬಟ್ಟೆ ಹಾಕದಿದ್ದರೆ ಇಡೀ ದೇಹಕ್ಕೆಲ್ಲ ಬಟ್ಟೆ ಹೊದಿಸಬೇಕಾದೀತು ಮಾಸ್ಕ್ ಧರಿಸಿ ಸ್ಯಾನಿಟೈಸರ್ ಬಳಸಿ ಸಾಮಾಜಿಕ ಅಂತರ ಕಾಯಿರಿ ಕೊರೋನಾ ಓಡಿಸಿರಿ ಇದು ಯುಟಿವಿ ಗದಗ ವಾಹಿನಿಯ ಕಳಕಳಿ